ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಾಯ ಜೀಸು ಸೊ ಇವತ್ತು ಶ್ರಾವಣ ಶನಿವಾರ ಮೊದಲೇ ಶ್ರಾವಣ ಶನಿವಾರ ನಮ್ಮ ಮನೇಲಿ ಆಲ್ಮೋಸ್ಟ್ ತ್ರೀ ಮಂತ್ಸ್ ಮೇಲೇನೇ ಆಗಿದೆ ಪೂಜೆ ಎಲ್ಲ ಮಾಡಿ ನನ್ನ ಶ್ರೀಮಂತ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನಾನು ಪೂಜೆ ಮಾಡಿದ್ದು ಅದಾದಮೇಲೆ ಪೂಜೆನೇ ಮಾಡಿಲ್ಲ ಬಿಕಾಸ್ ನಮ್ಮ ಮನೆ ಕಡೆ ಡೆಲಿವರಿ ಆದಮೇಲೆ ತ್ರೀ ಮಂತ್ಸ್ವರೆಗೂ ಪೂಜೆ ಆ ಥರದ್ದೆಲ್ಲ ಮಾಡಲ್ಲ ಸೊ ಹಾಗಾಗಿ ಆ್ಯಂಡ್ ಇವತ್ತು ಕರೆಕ್ಟಾಗಿ ತ್ರೀ ಮಂತ್ಸ್ ಕೂಡ ಕಂಪ್ಲೀಟಾಗಿ ಟೂ ಡೇಸ್ ಆಗಿದೆ ಆ್ಯಂಡ್ ಶ್ರಾವಣ ಶನಿವಾರ ಕೂಡ ಬಂದಿದ್ದಲ್ವ ನಾವು ಶ್ರಾವಣ ಅಂದರೆ ನಮ್ಮ ಹಸ್ಬೆಂಡ್ ಮನೆ ಕಡೆ ಶ್ರಾವಣ ಶನಿವಾರ ಮಾಡ್ತಾರೆ ಹಾಗಾಗಿ ಇವತ್ತು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಿಂದಿನ ಬ್ಲಾಗ್ ನೋಡಿರ್ತೀರ ಫುಲ್ಲು ನೈಟ್ ಎಲ್ಲ ಕೆಲಸ ಮಾಡಿದ್ರು ಇವತ್ತು ಬೆಳಗ್ಗೆ ಆರೂವರೆಗೆ ಇದ್ದಾಗಲಿಂದನೂ ಮಾಡ್ತಾನೇ ಇದ್ದೀನಿ ಮುಗಿತಾನೇ ಇಲ್ಲ ಇವಾಗ ಆಲ್ಮೋಸ್ಟ್ ಹೋಗಿ ದೇವ್ರ ಮನೆಯೆಲ್ಲ ರೆಡಿ ಮಾಡಬೇಕು ಆ್ಯಂಡ್ ಪ್ರಸಾದ ಕೂಡ ಮಾಡಬೇಕು ಇವತ್ತು ಹಾಗಾಗಿ ರೆಡಿ ಕೂಡ ಆಗಿದ್ದೀನಿ ಸ್ನಾನ ಎಲ್ಲ ಮಾಡಿಕೊಂಡು ನಮ್ಮ ಬುಜ್ಜಿ ಬೇಬಿ ಮಲ್ಕೊಂಡಿದ್ದಾರೆ ನಮ್ಮ ಶಿರು ಆಟ ಹೋಗಿದ್ದಾರೆ ಸೊ ಅವರಿಬ್ಬರು ಎದೋಳೋಷ್ಟರಲ್ಲಿ ಲವನ್ ಬರೋ ಅಷ್ಟರಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಎಲ್ಲ ಮಾಡ್ಕೊಂಬಿಡಬೇಕು ಅದಕ್ಕೋಸ್ಕರ ಬೇಗ ಬೇಗ ಮಾಡ್ತಾ ಇದ್ದೀನಿ ಆ್ಯಂಡ್ ಬೇಗ ಬೇಗ ಬನ್ನಿ ಹೋಗೋಣ ಇವಾಗ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕದಲ್ಲಿ ಕಾಣೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಆ್ಯಂಡಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಹೋಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೂವೆಲ್ಲ ಹಾಕಬೇಕು ಫುಲ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅಂದರೆ ಬೊಟ್ಟಿಡಬೇಕು ಇವಾಗ ಹೂವೆಲ್ಲ ಹಾಕಬೇಕು ಎಲ್ಲ ಕ್ಲೀನಾಗಿ ಜೋಡಿಸ್ಬೇಕು ಸೊ ಹಾಗಾಗಿ ಮನೆಗೆ ಹೋಗೋಣ ಬೇಗ ಬೇಗ ಇಲ್ಲಾಂದರೆ ಟೈಮಾಗೋದು ಆಲ್ರೆಡಿ ಏಯ್ಟ್ ತರ್ಟಿ ಆಗಿದೆ ಸಿಕ್ಸ್ ತರ್ಟಿಯಿಂದ ಮಾಡ್ತಾನೆ ಇದ್ರೂ ಕೆಲಸನೇ ಮುಗೀತಿಲ್ಲ ನಿನ್ನೆ ಅಷ್ಟು ಮಾಡಿ ಇವತ್ತು ಬೆಳಗ್ಗೆಯಿಂದ ಮಾಡಿದ್ರೂ ಕೆಲಸನೇ ಮುಗಿದಿಲ್ಲ ನನಗೆ ಸೊ ಹಾಗಾಗಿ ಬೇಗ ಬೇಗ ಮನೆಗೆ ಹೋಗೋಣ ನೋಡಿ ಅಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ದೇವ್ರ ಮನೆಗೆ ಏನು ಅದನ್ನು ಎಲ್ಲ ಕ್ಲೀನಾಗಿ ಜೋಡಿಸ್ಬೇಕು ಹಾಗಾಗಿ ಬುಟ್ಟೆಲ್ಲ ಇಟ್ಬಿಟ್ಟು ಆಮೇಲೆ ಹೂವೆಲ್ಲ ಹಾಕ್ಬಿಡೋಣ ಟೈಮಲ್ಲಿ ಹೋಗ್ಬಿಡುತ್ತೆ ಇಲ್ಲಂದ್ರೆ ಯಾಕಂದರೆ ಹಸ್ಬೆಂಡು ಕೆಲ್ಸಕ್ಕೆ ಹೋಗಬೇಕು ಅವರು ಸ್ನಾನ ಮಾಡಿ ಬರೋ ಅಷ್ಟೊತ್ತಿಗೆ ರೆಡಿ ಮಾಡಿದ್ರೆ ಎಲ್ಲ ಸೇರ್ಕೊಂಡು ಒಂದೇ ಸಲ ಪೂಜೆ ಎಲ್ಲ ಮಾಡ್ಬೋದು ಸೊ ಹಾಗಾಗಿ ನೈಟೇ ಎಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಏನೇನು ಬೇಕೋ ಅದನ್ನೆಲ್ಲ ನಾನು ದೇವ್ರ ಮನೆಯಲ್ಲೇ ಇಟ್ಬಿಟ್ಟಿದ್ದೆ ಎಲ್ಲ ಓರಿಸಿ ಸೊ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ ಆ್ಯಂಡ್ ಇವಾಗೆಲ್ಲ ಇದನ್ನು ಎತ್ತಿ ಇಟ್ಬಿಟ್ಟು ಕ್ಲೀನಾಗೆ ಜೋಡಿಸ್ಬೇಕು ಆ್ಯಂಡ್ ಕಳಸ ಕೂಡ ಕಾಯೆಲ್ಲ ಚೇಂಜ್ ಮಾಡೋದು ಆ ಥರ ಎಲ್ಲ ಮಾಡಬೇಕು ಆ್ಯಂಡ್ ಇವಾಗ ಅದನ್ನೇ ಇದ್ದೀನಿ ಸೊ ಫೈನಲ್ ಆಗಿ ಆಲ್ಮೋಸ್ಟ್ ಒಂದಿಷ್ಟು ರೆಡಿ ಆಗಿದೆ ಇದಕ್ಕೆ ಹೂವು ಎಲ್ಲ ಹಾಕ್ಬಿಟ್ಟು ರಿಮೈನಿಂಗ್ ಎಲ್ಲ ರೆಡಿ ಮಾಡಬೇಕು ದೀಪಕ್ಕೆ ಬತ್ತಿ ಅದು ಇದು ಎಲ್ಲ ಹಾಕ್ತಾಯಿದ್ದೀನಿ ಆ್ಯಂಡ್ ಸಾಂಬ್ರಾಣಿ ಹಾಕೋಕ್ಕೆ ನಮ್ಮ ಮನೇಲಿ ಒಲೆ ಇಲ್ಲ ಹಾಗಾಗಿ ಗ್ಯಾಸ್ ಮೇಲೆ ಈ ಥರ ತೆಂಗಿನ ಚಿಪ್ ಬರುತ್ತಲ್ಲ ಅದನ್ನು ಈ ಥರ ಸುಟ್ಬಿಟ್ಟು ನಾನು ಇದರಲ್ಲಿ ಹಾಕ್ಕೊಂತೀನಿ ಇಷ್ಟು ದಿನ ನಮ್ಮ ಪಾಪುಗೆ ಆಗಲಿ ನನಗೆ ಆಗಲಿ ನಾವು ಸಾಂಬ್ರಾಣಿ ಹೊಗೆ ತೊಗೋಬೇಕಾರೆ ಇದೇ ಥರ ಇದ್ದಿದ್ದು ಇವಾಗ ಹಸ್ಬೆಂಡಿಗೆ ಹೇಳ್ಬಿಟ್ಟು ಇದು ಮಡಿಕೆ ಮಣ್ಣಿಂದ ಹೊಸದು ತೋರಿಸ್ಕೊಂಡೆ ದೇವರಿಗೆಲ್ಲ ಸಾಂಬ್ರಾಣಿ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಕೆಂಡ ಎಲ್ಲ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಅವಲಕ್ಕಿ ಕೂಡ ನೆನೆ ಹಾಕಿದ್ದೀನಿ ಪ್ರಸಾದ ಮಾಡೋಕ್ಕೆ ಅವಲಕ್ಕಿ ಸಕ್ಕರೆ ಬಾಳೆಹಣ್ಣು ಮತ್ತು ತೆಂಗಿನ ತುರಿ ಹಾಕಿ ಅವಲಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಬಾಳೆಹಣ್ಣೆಲ್ಲ ತೊಗೊಂಡು ಬಂದಿದ್ರು ಸೊ ಫೈನಲಾಗೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಕೆಂಡ ಕೂಡ ಅಲ್ಲೇ ಇಟ್ಟಿದ್ದೀನಿ ಹಸ್ಬೆಂಡು ಪಾಪು ಎಲ್ಲ ರೆಡಿಯಾಗಿ ಬರಬೇಕು ಇನ್ನು ಅದಕ್ಕೋಸ್ಕರ ವೆಯ್ಟ್ ಇದ್ದೀನಿ ಸೊ ದೇವ್ರ ಮನೇನ ಹೀಗೆ ನೋಡಿ ತುಂಬ ಆಯಿತು ಬಿಕಾಸ್ ಹೇಗಿತ್ತು ದೇವ್ರ ಮನೆ ಅಂದರೆ ನನಗೆ ಹೇಗಿದ್ದರೂ ಏನು ಹೇಗಿದ್ದರೂ ಪರವಾಗಿಲ್ಲ ಬಟ್ ದೇವ್ರ ಮನೆ ಮಾತ್ರ ನೀಟಾಗಿರಬೇಕು ಪ್ರತಿ ಸಲಿಯೂ ಕ್ಲೀನ್ ಮಾಡ್ತಾನೆ ಇರ್ತೀನಿ ನಾನು ಟೈಮ್ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ಎಲ್ಲ ರೆಡಿ ಆಗಿದೆ ಹಸ್ಬೆಂಡು ರೆಡಿಯಾಗಿ ಬಂದರೆ ಪೂಜೆ ಮಾಡಬೇಕು ಅಲ್ಲ ಆಲ್ರೆಡಿ ನಮ್ಮ ಬುಜ್ಜಿ ಬೇಬಿ ಹ್ಞೂ ಅಂತ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅವನ ಪಾಪ ಅಲ್ಲೇ ಕೆಳಗಡೆನೇ ಹಾಕಿ ಆಟ ಬಿಟ್ಟಿದ್ದೀನಿ ನಾನು ಕೆಲಸ ಮಾಡಿಕೊಂಡು ಸೊ ಪ್ರಸಾದ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಹಸ್ಬೆಂಡ್ ಬಂದರೆ ಿರೂನು ಕರ್ಕೊಂಡು ಬರ್ತೀನಿ ಹೋಗಿ ಸೊ ಎಲ್ಲ ಸೇರಿ ಪೂಜೆ ಮಾಡೋಕ್ಕೆ ತುಂಬ ಆಗ್ತಿದೆ ಬಿಕಾಸ್ ತುಂಬ ತಿಂಗಳುಗಳೇ ಆಗಿತ್ತು ನಮ್ಮನೇ ಪೂಜೆ ಮಾಡಿ ಯಪ್ಪ ಸಾಕಾಗೋಗಿತ್ತು ಆ ದೇವ್ರ ಮನೆ ನೋಡಿದಾಗೆಲ್ಲ ಬೇಜಾರಾಗ್ತಾಯಿತ್ತು ಬಟ್ ಇವತ್ತು ಸೊ ತುಂಬ ಖುಷಿಯಾಗಿದೆ ಆ್ಯಂಡ್ ತುಂಬ ಜನ ನಾನು ಸಾಂಬ್ರಾಣಿ ಹಾಕಿದಾಗ ಅದು ಏನು ಯೂಸ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು ಇದೇ ತ ಸಾಂಬ್ರಾಣಿ ನಮ್ಮ ದೊಡ್ಡಮ್ಮ ಭದ್ರಾವತಿಯಿಂದ ಕುಟ್ಕಳ್ಸಿದ್ರು ನನ್ನ ಬಾಣಂತನಕ್ಕೆ ಅಂತ ಅದನ್ನು ನಾನು ಈ ಥರ ಪುಡಿ ಮಾಡಿ ದೇವರಿಗೆ ಸಪ್ರೇಟಾಗಿ ಎತ್ತಿಟ್ಬಿಟ್ಟಿದ್ದೀನಿ ಆ್ಯಂಡ್ ನನಗೆ ಅಂತಲೇ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ತೀನಿ ಸೊ ಫೈನಲ್ ಆಗಿ ಹಸ್ಬೆಂಡ್ ಕೂಡ ರೆಡಿಯಾಗಿ ಬಂದರು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಮನೇಲಿ ಎಲ್ಲ ಎದ್ದು ನಾನು ಬೇಗ ಬೇಗ ಎದ್ದು ರೆಡಿ ಮಾಡ್ತೀನಿ ಬಟ್ ಪೂಜೆ ಎಲ್ಲ ಮಾಡೋದು ಎಲ್ಲರೂ ಬಂದ್ರೇ ಅಂದರೆ ನಾನು ಹಸ್ಬೆಂಡು ಪಾಪ ಅಪ್ಪು ಫಸ್ಟು ಚಿರು ನಾನು ಆ ಹಸ್ಬೆಂಡ್ ಇರ್ಬೇಕಾದ್ರೂ ಅಷ್ಟೇ ಮೂರು ಜನನು ಆ್ಯಂಡ್ ಇವಾಗ ನಾಲ್ಕು ಜನ ಆದ್ರೂ ಅಷ್ಟೇ ಎಲ್ಲರೂ ಸೇರಿನೇ ಪೂಜೆ ಎಲ್ಲ ಮಾಡೋದು ಸೊ ಹಾಗಾಗಿ ಬೆಳಗ್ಗೆ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಎದ್ದು ರೆಡಿ ಮಾಡಿಬಿಡ್ತೀನಿ ಆಮೇಲೆ ಚಿರೂನು ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ ಆ್ಯಂಡ್ ಹಸ್ಬೆಂಡ್ ಕೂಡ ರೆಡಿಯಾಗಿ ಬರ್ತಾರೆ ಸೊ ಎಲ್ಲ ಸೇರಿ ಒಟ್ಟಿಗೆ ಪೂಜೆ ಮಾಡ್ತೀವಿ ಬಿಕಾಸ್ ಫ್ಯಾಮಿಲಿ ಅಂದರೆ ಇರೋದೇ ನಾಲ್ಕು ಜನ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಮಾಡೋಕ್ಕೆ ನನಗೂ ಇಷ್ಟ ಆಗಲ್ಲ ಅವ್ರಿಗೂ ಅದೆಲ್ಲ ಇಷ್ಟ ಆಗಲ್ಲ ಆ್ಯಂಡ್ ತುಂಬ ದಿನ ಆದಮೇಲೆ ಪೂಜೆ ಮಾಡ್ತಾಯಿದ್ದೀನಿ ಅಂತ ನಾನು ಖುಷಿಯಾಗಿದ್ದರೆ ಹಸ್ಬೆಂಡ್ ಅದನ್ನೇ ಹೇಳ್ತಾಯಿದ್ರು ನನಗೆ ಏನಿವತ್ತು ಫುಲ್ಲು ಮನೆಯೆಲ್ಲ ದೇವ್ರದ್ದು ಇದು ಮಾಡಿಬಿಟ್ಟಿದ್ಯಾ ನೀನು ಘಮ ಘಮ ಅಂತ ಇದೆ ಮನೆಯೆಲ್ಲ ಫುಲ್ ಕ್ಲೀನಾಗಿದೆ ನೋಡೋಕೆ ತುಂಬ ಖುಷಿ ಆಗುತ್ತೆ ಇಷ್ಟು ದಿನ ಹೇಗಿತ್ತು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದರು ಬಿಕಾಸ್ ಅವರಿಗೂ ಗೊತ್ತು ನನಗೆ ಪೂಜೆ ಎಲ್ಲ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ಯಾವಾಗಲೂ ನೀಟಾಗಿ ಇಟ್ಟಿರ್ತೀನಿ ದೇವ್ರ ಮನೆ ಅನ್ನೋದು ಈ ತ್ರೀ ಮಂತ್ಸಲ್ಲಿ ಮಾಡದೇ ಇರೋದಕ್ಕೆ ಅವರು ಹೇಳ್ತಾ ಹೇಳ್ತಾಯಿದ್ರು ಹೆಣ್ಮಕ್ಳು ಇದ್ದರೆ ಮನೆ ಎಷ್ಟು ಚೆನ್ನಾಗಿರುತ್ತಲ್ಲ ನಮ್ಮ ಕೈಯಲ್ಲೆಲ್ಲ ಎಷ್ಟು ನೀಟಾಗೆಲ್ಲ ಇಟ್ಕೊಳಕ್ಕಾಗಲ್ಲ ಅವರು ಪೂಜೆ ಮಾಡ್ತಾಯಿದ್ರು ಬಟ್ ದೇವ್ರು ಯಾವ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದು ಆ ಥರ ಎಲ್ಲ ಏನೂ ಮಾಡ್ತಿದ್ದಿಲ್ಲ ಅದೇನೇನು ಬೇಕೋ ಅದನ್ನು ಕ್ಲೀನ್ ಮಾಡ್ಕೊಳ್ಳೋರು ಪೂಜೆ ಮಾಡೋರು ದೀಪ ಹಚ್ಚೋರು ಅಷ್ಟೇ ಬಟ್ ನಾವು ಮಾಡಿದಷ್ಟು ಅವರು ನೀಟಾಗಿ ಮಾಡೋದು ಸ್ವಲ್ಪ ಕಮ್ಮಿನೇ ಹಾಗಾಗಿ ಅವರು ಕೂಡ ಖುಷಿಯಾಗಿದ್ದರು ಸೊ ಫೈನಲಿ ಇವಾಗ ಪೂಜೆ ಎಲ್ಲ ಮಾಡ್ತಾ ಆ್ಯಂಡ್ ನಮ್ಮ ಚಿರು ಕೆಳಗಡೆ ಆಟ ಆಡೋಕೆ ಹೋಗಿದ್ದ ಅವನು ನಮ್ಮ ಮನೇಲಿ ಪ್ರಸಾದ ಮಾಡಿದ್ದೀವಿ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಕ್ಕೆ ಎದ್ದು ಬಿದ್ದು ಓಡಿ ಬಂದಿದ್ದಾನೆ ನನಗೆ ಪ್ರಸಾದ ಕೊಡಲ್ಲ ಇವರು ಅಂತಹ ಆ್ಯಂಡ್ ಇವಾಗ ಇಬ್ಬರೂ ಸೇರಿ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಅವನಿಗೆ ನಾನು ಹಿಂದೆ ಗಂಟೆ ಬರ್ತಾ ಬರ್ತಾಯಿದ್ದಾನೆ ಉದನ್ ಕೊಡಿ ಉದನ್ ಕಡ್ಡಿ ಕೊಡಿ ಪೂಜೆ ಎಲ್ಲ ಮಾಡ್ತೀನಿ ಅಂತ ಹೇಳ್ದ ಫಸ್ಟು ಗಂಟೆ ಹೊಡಿ ಆಮೇಲೆ ಉದನ್ ಕಡ್ಡಿ ಕೊಡ್ತೀನಿ ಅಂತ ಹೇಳಿ ಆ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ತುಂಬ ದಿನ ಆದಮೇಲೆ ಪೂಜೆ ಮಾಡ್ತಿರೋದ್ರಿಂದ ಏನೋ ಒಂಥರ ನೆಮ್ಮದಿ ನನಗಂತೂ ಮನೇಲೆಲ್ಲ ದೇವ್ರ ಸಾಂಗ್ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡ್ತಾಯಿದ್ದೆ ಆ್ಯಂಡ್ ನನ್ನ ಮಗ ಪೂಜೆ ಮಾಡೋದು ಸ್ವಲ್ಪ ಉಲ್ಟ ತಿರ್ಗಿಸ್ತಾಯಿರ್ತಾನೆ ಹಸ್ಬೆಂಡ್ ಅದನ್ನೇ ಹೇಳ್ತಾಯಿದ್ರು ಹಂಗಲ್ಲ ಹೀಗೆ ತಿರುಗಿಸ್ಬೇಕು ಅಂತ ಪ್ರತಿ ಸಲ ಹೇಳಿದ್ರು ಕೆಲವೊಂದು ಸಲ ಹಾಗೆ ಮಾಡ್ತಾನೆ ಆ್ಯಂಡ್ ಹಸ್ಬೆಂಡ್ ರೇಗಿಸ್ತಾ ಇದ್ದರು ನೀನು ಪೂಜೆ ಮಾಡೋದು ನೋಡಿ ದೇವರೇ ಬಂದುಬಿಡ್ತಾರೆ ಅಂತ ಆ್ಯಂಡ್ ಇಲ್ಲಿ ನಮ್ಮ ಬೇಬಿ ಕೂಡ ರೆಡಿ ಆಗಿದ್ದಾರೆ ಅವರು ಫಸ್ಟ್ ಟೈಮ್ ಪೂಜೆ ಮಾಡ್ತಾ ಇದ್ದಾರೆ ಆ್ಯಂಡ್ ನನ್ನ ಮಗ ತಟ್ಟೆ ಹಿಡ್ಕೊಂಡು ಓಡಾಡ್ತಾ ಇದ್ದ ಪ್ರಸಾದ ಕೊಡ್ತಾರೆ ಪ್ರಸಾದ ಕೊಡ್ತಾರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ತಗೊಂಡೋಗಿ ಇಟ್ಬಿಟ್ಟ ಆ್ಯಂಡ್ ಹಸ್ಬೆಂಡು ಕಾಯಿ ಕೂಡ ತುಂಬ ಚೆನ್ನಾಗಿ ಹೊಡೆದಿದ್ದೀವಿ ಒಡೆದಿದ್ದೀನಿ ಆ್ಯಂಡ್ ಅದೇ ತುಂಬ ಚೆನ್ನಾಗಿ ಒಡೆದಿದೆ ಪೂಜೆ ಒಳ್ಳೆ ಮನಸ್ಸಿಂದ ಮಾಡಿದೀಯ ನೀನು ಕೇಳಿದ್ದೆಲ್ಲ ಆಗತ್ತೆ ಅಂತ ಹೇಳ್ತಾ ಇದ್ರು ದೇವ್ರ ಹತ್ರ ಅಷ್ಟೇ ಅಲ್ಲವಾ ಬೇಡ್ಕೊಳ್ಳೋದು ನಾವು ನಮ್ಮ ಸುತ್ತಮುತ್ತ ಇರೋರು ನಮ್ಮ ಫ್ಯಾಮಿಲಿಯವರು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು ಆ್ಯಂಡ್ ಎಕ್ಸ್ಪೆಷಲಿ ಇವಾಗ ನಮ್ಮ ಚಿಕ್ಕ ಮಗು ಇರೋದ್ರಿಂದ ಅವನಿಗೆ ಆರೋಗ್ಯ ಆಯುಷ್ಯ ಕೊಟ್ಟರೆ ನನಗದೇ ಸಾಕು ಇಬ್ಬರು ಇಬ್ರು ಮಕ್ಕಳೂ ಹ್ಯಾಪಿಯಾಗಿ ಯಾವಾಗ್ಲೂ ಖುಷಿ ಖುಷಿಯಾಗಿ ಇದ್ದರೆ ಸಾಕು ನನಗೆ ಅಷ್ಟೇ ಕೇಳೋದು ಇನ್ನೇನು ಬೇಡ ಯಾವಾಗ್ಲೂ ಅಷ್ಟೇ ಕೇಳೋದು ನಾನು ಬಿಕಾಸ್ ಅವನಿಗೆ ಸ್ವಲ್ಪ ಅದು ಸೌಂಡ್ ಎಲ್ಲ ಮಾಡ್ತಾನೆ ಅಂದರೆ ರೆಸ್ಪಿರೇಟ್ರಿ ಪೈಪ್ ಎಲ್ಲ ಇರುತ್ತಲ್ಲ ಅದು ಸ್ವಲ್ಪ ಬೆಳವಣಿಗೆ ಆಗಿಲ್ಲ ಹಾಗಾಗಿ ಅವನು ಸೌಂಡೆಲ್ಲ ಇರ್ತಾನೆ ಆ ಸೌಂಡ್ ಮಾಡಿದಾಗ ನಮಗೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅದು ಕೇಳೋದಕ್ಕೆ ನಾನು ಯಾವಾಗಲೂ ಅದನ್ನೇ ಬೇಡ್ಕೊಳ್ಳೋದು ಅದೊಂದು ಕಮ್ಮಿಯಾಗಿ ಅವನು ಆರೋಗ್ಯವಾಗಿದ್ದರೆ ಸಾಕು ಅಂತ ಆ್ಯಂಡ್ ಇವಾಗ ಚಿರು ಸ್ಕೂಲ್ಗೆ ಹೋಗ್ತಾ ಇದ್ದಾನಲ್ಲ ಕೆಲವೊಂದು ತುಂಬ ವಿಷಯಗಳನ್ನ ಕಲಿತಾ ಇದ್ದಾನೆ ಅದನ್ನು ನೋಡಿ ಖುಷಿ ಆಗುತ್ತೆ ಸೊ ಹಾಗಾಗಿ ಅವ್ನಿಗೂ ಹಾಗೆ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟರೆ ಅಷ್ಟೇ ಸಾಕು ಅವರಿಬ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗೇ ಇರ್ತೀವಿ ಆ್ಯಂಡ್ ಇವಾಗ ಸಾಂಬ್ರಾಣಿ ಎಲ್ಲ ಮನೆ ತುಂಬ ಹಾಕ್ತಾ ಇದ್ದೀನಿ ಆ್ಯಂಡ್ ಈ ಸಾಂಬ್ರಾಣಿ ಹೇಳಲೇಬೇಕು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗಂತೂ ಆ ಸ್ಮೆಲ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮ ದೊಡ್ಡಮ್ಮ ಊರಿಂದ ಕೊಟ್ಟು ಕಳ್ಸಿದ್ರು ಅವರು ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟು ಕಳ್ಸೋದು ರು ಹಾಗಾಗಿ ಇವಾಗ ಮನೆ ತುಂಬ ಎಲ್ಲ ಆಗ್ತಾ ಇದ್ದೀನಿ ಬಿಕಾಸ್ ಯಾರ ಕಣ್ಣು ಬೀಳದೆ ಇರಲಿ ಆ್ಯಂಡ್ ಮನೇಲಿ ಏನಾದರೂ ಕೆಟ್ಟದು ದೃಷ್ಟಿ ಆಗಿರಲಿ ಏನೇ ಆಗಿರಲಿ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಹಸ್ಬೆಂಡು ಮನೆ ತುಂಬ ಹೊಗೆ ಆಗ್ತಾ ನೀನು ಅಂತ ಹೇಗಿಸ್ತಾ ಇದ್ದರು ಕೆಲವೊಂದು ಈ ಥರದ್ದೆಲ್ಲ ಮಾಡಬೇಕು ಅವಾಗವಾಗ ಅವಾಗ ಸೊ ಹಾಗಾಗಿ ಆ್ಯಂಡ್ ಇವಾಗ ಫೈನಲಿ ಪೂಜೆ ಎಲ್ಲ ಆಯಿತು ಕೈಯೆಲ್ಲ ಮುಗಿದ್ಬಿಟ್ಟು ನೆಕ್ಸ್ಟ್ ಇನ್ನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ದೋಸೆ ಇಟ್ಟಿದೆ ಅದಕ್ಕೇ ದೋಸೆ ಹಾಕಿ ಚಟ್ನಿ ಮಾಡೋಕ್ಕೆ ಹೋಗಬೇಕು ಆ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋಗಬೇಕಲ್ಲ ಟೈಮ್ ಆಗತ್ತೆ ಸೊ ಈಗಿತ್ತು ನಮ್ಮ ಮೊದಲನೇ ಶ್ರಾವಣ ಶನಿವಾರದ ಪೂಜೆ ಪೂಜೆ ಎಲ್ಲ ಮಾಡಿದಾಯಿತು ಇವಾಗ ದೋಸೆ ಇಟ್ಟು ನೆನಬಿಟ್ಟಿದೆ ಅದಕ್ಕೆ ಚಟ್ನಿ ಮಾಡಿ ಬೇಗ ಬೇಗ ಹೊಟ್ಟೆ ಸಿಗ್ತಾ ಇದೆ ಅಣ್ಣನ ಮಗ ಆಲ್ರೆಡಿ ಆ ಅಂತ ಇದ್ದಾನೆ ಹೊಟ್ಟೆ ತುಂಬಿದ್ರೆ ಮಾತ್ರ ಜೋರಾಗಿ ಬೇಗ ಬೇಗ ಚಟ್ನಿ ಮಾಡಿಬಿಟ್ಟು ಟಿಫನ್ ತಿನ್ನ ಮಳೆಗಾಲ ಆಗಿರೋದ್ರಿಂದ ಯಾವಾಗಲೂ ಆಗೇ ಇರುತ್ತಲ್ಲ ದೋಸೆ ಇಟ್ಟು ಸರಿಯಾಗಿ ಇದ್ದಿದ್ದಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಅದನ್ನೇ ಯೂಸ್ ಮಾಡಿದ್ವಿ ಬಟ್ ದೋಸೆ ಟೇಸ್ಟ್ ಎಲ್ಲ ಚೆನ್ನಾಗೇ ಇತ್ತು ಬಟ್ ಅದು ಉಕ್ಕಿರಲಿಲ್ಲ ಅಷ್ಟೇ ಅಂದರೆ ಹುಳಿ ಬಂದಿರಲಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿತ್ತಲ್ಲ ಅದಕ್ಕೆ ನಾನೇ ಹಾಕ್ಕೊಡ್ತೀನಿ ನೀನು ಹೋಗಿ ಕುತ್ಕೋ ಅಂತ ಹೇಳಿದ್ರು ಆ್ಯಂಡ್ ಇವಾಗ ಅವರೇ ಇದ್ದಾರೆ ಫಸ್ಟು ನಮ್ಮ ಚಿರುಗ್ ಕೊಟ್ಬಿಡ್ಬೇಕು ಇಲ್ಲ ಅಳ್ತಾ ಇರ್ತಾನೆ ಅವನು ನನಗೆ ಫಸ್ಟು ನನಗೆ ಫಸ್ಟು ಅಂತ ಸೊ ಹಾಗಾಗಿ ಇವಾಗ ಫಸ್ಟು ಅವನಿಗೆ ಒಂದು ದೋಸೆ ಚಟ್ನಿ ಇದ್ದೀನಿ ಅವನು ತಿಂದ ಮೇಲೆ ನಾನೇ ಹಾಕ್ಕೊತೀನಿ ಅಂತ ಹೇಳಿದೆ ಬಟ್ ಹಸ್ಬೆಂಡು ಇಲ್ಲ ನಾನು ಹಾಕ್ಕೊಡ್ತೀನಿ ನೀನು ಹೋಗಿ ಕುತ್ಕೊಂಡು ತಿನ್ನು ಅಂತ ಹೇಳಿದ್ರು ಸೊ ಆಗುತ್ತೆ ಬಿಕಾಸ್ ತುಂಬ ಕೆಲಸ ಮಾಡಿರ್ತೀನಿ ಅಂದರೆ ಇವಾಗ ಬಾಣಂತಿ ಬೇರೆ ನಾನು ಸಲ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ ಅಂಥ ಟೈಮಲ್ಲೆಲ್ಲ ನಾನು ಹೇಳೋಕ್ಕಿಂತ ಮುಂಚೆಯೇ ಅವರೇ ನನ್ನ ಅರ್ಥ ಮಾಡಿಕೊಂಡು ಇಲ್ಲ ನಾನು ಮಾಡ್ಕೊತೀನಿ ನೀನು ಹೋಗು ಇಲ್ಲ ನನ್ನ ಮಗುನ ನೋಡ್ಕೊತೀನಿ ನೀನು ಹೋಗಿ ರೆಸ್ಟ್ ಮಾಡು ಅಂತ ಹೇಳಿದಾಗ ಏನೋ ಒಂಥರ ಆಗುತ್ತೆ ಬಿಕಾಸ್ ಹೇಳ್ದೇನೇ ಅರ್ಥ ಮಾಡ್ಕೊಳ್ಳೋದು ತುಂಬ ರೇರ್ ಅನಿಸುತ್ತೆ ಸೊ ಹಾಗಾಗಿ ಐ ಆಮ್ ಬ್ಲೆಸ್ಡ್ ಅಂತ ಅನಿಸುತ್ತೆ ಇಂಥ ಹಸ್ಬೆಂಡ್ ಸಿಗೋಕೆ ಪಾಪ ಅವ್ರಿಗೆ ನಿದ್ದೆಗೆಟ್ರೆ ಆಗಲ್ಲ ಇವತ್ತು ನನ್ನಿಂದ ಬೆಳಗ್ಗೆ ಏಳು ಗಂಟೆಗೆ ಎದ್ದಿದ್ದಾರೆ ಮಧ್ಯದಲ್ಲಿ ತಲೆನೋವು ಅಂತ ಹೇಳ್ತಾ ಇದ್ದರು ಆದ್ರೂ ಪಾಪ ನನ್ನ ಜೊತೆಗೇ ಎದ್ದು ಮಗುನ ನೋಡ್ಕೊತಾಯಿದ್ರು ನಾನು ಕೆಲಸ ಎಲ್ಲ ಮಾಡ್ಕೊಬೇಕಾರೆ ಮಗುನ ನೋಡ್ಕೊತಾ ಇದ್ದರು ಆ್ಯಂಡ್ ಇವಾಗಲೂ ಅಷ್ಟೇ ಇವಾಗ ನಾನೇ ಕೂತ್ಕೊಂಡು ಆರಾಮಾಗಿ ತಿಂತಾ ಇದ್ದೀನಿ ಅವರು ದೋಸೆ ಹಾಕ್ಕೊಡ್ತಾ ಇದ್ದಾರೆ ಆ್ಯಂಡ್ ಇವಾಗ ದೋಸೆ ಎಲ್ಲ ತಿಂದ ಮೇಲೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಸೊ ಟಿಫನ್ ತಿಂದಿದ್ದಾಯಿತು ಆಲ್ಮೋಸ್ಟ್ ಒಂದು ಟ್ವೆಲ್ ತರ್ಟಿ ಆಗಿದೆ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋದ್ರು ಎಷ್ಟು ಬಟ್ಟೆ ಇದೆ ಪಾಪದು ನೆನ್ನೆಲ್ಲ ಒಗೆಯೋಕೆ ಆಗಿಲ್ಲ ಸೊ ಇವಾಗೆಲ್ಲ ವಾಶ್ ಮಾಡಿಬಿಟ್ಟು ಅವ್ರನ್ನ ಮಲಗಿಸ್ಬೇಕು ಅವನು ಆಟಾಡ್ತಾ ಇದ್ದಾನೆ ಅವನು ಮಲಗಿಸ್ಬಿಟ್ಟು ಅದನ್ನೆಲ್ಲ ವಾಶ್ ಮಾಡಿ ಒಣಗಾಕಬೇಕು ಯಾವ ಸುಸ್ತಾಗಿ ಹೋಗ್ಬಿಟ್ಟಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಟೂ ಡೇಸಿಂದ ತುಂಬ ಓಡಾಡೋದು ಮತ್ತು ಮನೆ ಕೆಲಸನೇ ಆಗೋಗ್ಬಿಟ್ಟಿತ್ತು ಪಾಪು ಬಟ್ಟೆ ಎಲ್ಲ ವಾಷೇ ಮಾಡಿದ್ದಿಲ್ಲ ಇವತ್ತು ಫುಲ್ಲು ಕೂತ್ಕೊಂಡು ವಾಶ್ ಮಾಡಿ ಹಾಕಿದ್ದೀನಿ ಮನೆ ಮುಂದೆ ಇರೋ ಹಗ್ಗನೇ ಸಾಕಾಗಿಲ್ಲ ಅಷ್ಟು ಬಟ್ಟೆಗಳಿತ್ತು ಎಲ್ಲ ವಾಶ್ ಮಾಡಿ ಒಣಗಾಕಿದ್ಮೇಲೆ ಸಂಜೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದೆ ಆ್ಯಂಡ್ ತುಳಸಿ ಕಟ್ಟೆಗೆ ದೀಪ ಹಚ್ಚಿದ್ದೆ ಗಾಳಿ ಬಂದರೂ ಆರೇ ಇದ್ದಿದ್ದಿಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಬಟ್ಟೆ ಎಲ್ಲ ವಾಶ್ ಮಾಡಿ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಟೂ ಡೇಸ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದು ಬ್ಯಾಕ್ ಪೇನ್ ಸ್ಟಾರ್ಟಾಗಿ ಹೋಗ್ಬಿಟ್ಟಿದೆ ಸಾಕು ಸಾಕಾಗಿ ಹೋಗ್ಬಿಟ್ಟಿತ್ತು ಸೊ ಚಿಕ್ಕ ಪಪ್ಪನೂ ಮಲಗಿದ್ರು ಚಿರು ಅವ್ರು ಅಜ್ಜಿ ಮನೆಗೆ ಓದೋನು ವಾಪಸ್ ಬರಲೇ ಇಲ್ಲ ಸೊ ಹಾಗಾಗಿ ಇಬ್ಬರು ಸೇರಿ ಮಲ್ಕೊಂಬಿಟ್ಟಿದ್ವಿ ಚೆನ್ನಾಗೆ ಇವಾಗಲೂ ಸಿಕ್ಕಾಪಟ್ಟೆ ಇದೆ ಇರೋದೇನೋ ತಿನ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿ ಊದನ ಕಟ್ಟಿ ಹಚ್ಚಿದ್ದೀನಿ ಆ್ಯಂಡ್ ಆಲ್ರೆಡಿ ನನ್ನ ಪಾಪಲ್ಲಿ ಓ ಅಂತ ಹೇಳ್ತಾಯಿರ್ತಾನೆ ಒಂದು ಯಾವಾಗಲೂ ಅದನ್ನ ಕೆಳಗಡೆ ಹಾಕಿದ್ರೆ ಸಾಕು ಹಠ ಆಡಿಕೊಂಡು ಕೇಕೆಲ್ಲ ಅತ್ತಿ ಚೆನ್ನಾಗೆ ಇದು ಮಾಡ್ತಾ ಇರ್ತಾನೆ ಸೊ ಹಾಗಾಗಿ ಆ್ಯಂಡ್ ನೋಡಿದ್ರಲ್ಲ ಹೇಗಿತ್ತು ನಮ್ಮ ಮೊದಲನೇ ಶ್ರಾವಣ ಶನಿವಾರ ಅಂತ ಆ್ಯಂಡ್ ಮನೆ ದೇವ್ರಿಗೂ ಹೋಗ್ಬೇಕು ನಾವು ನಮ್ಮ ಹಸ್ಬೆಂಡ್ಗೆ ಯಾವಾಗಲೂ ಸಿಗುತ್ತೋ ಗೊತ್ತಿಲ್ಲ ಸ್ಯಾಟರ್ಡೇ ಟೈಮಲ್ಲಿ ಹೋಗ್ಬೇಕು ಹಾಗಾಗಿ ಆ ಲೀವ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮೂರು ಸ್ಯಾಟರ್ಡೆ ಇದೆಯಲ್ಲ ಹಾಗಾಗಿ ಆ್ಯಂಡ್ ಈ ವಿಡಿಯೋನ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್